ಇನ್ನು ಕೇಂದ್ರ ಸರ್ಕಾರದಿಂದ ಬರ ಪರಿಹಾರ ವಿಳಂಬಕ್ಕೆ ಸಚಿವ ಕೃಷ್ಣ ಬೈರೇಗೌಡ ಕಿಡಿಕಾರಿದ್ದಾರೆ. ನಮಗೆ ರಾಜ್ಯದ ಹಿತ ಮುಖ್ಯ, ರಾಜಕೀಯ ಅಲ್ಲ. ಇದು ನಿರ್ಮಲಾ ಸೀತಾರಾಮನ್ ಮತ್ತು ನನ್ನ ನಡುವೆ ವಾದ ಅಲ್ಲ. ಅವರ ಬಗ್ಗೆ ವೈಯಕ್ತಿಕವಾಗಿ ನನಗೆ ತುಂಬ ಗೌರವ ಇದೆ. ಕರ್ನಾಟಕದ ಪರವಾಗಿ ನಾವು ಧ್ವನಿ ಎತ್ತುತ್ತಾ ಇದ್ದೀವಿ. ಕಳೆದ 10 ವರ್ಷಗಳಿಂದ ಕೇಂದ್ರದಿಂದ ನಿರಂತರವಾಗಿ ಅನ್ಯಾಯ ಆಗ್ತಾ ಇದೆ. ಪರ್ಯಾಯದ ಬದಲಾಗಿ ಅವಮಾನದ ಸುರಿಮಳೆ ನಮ್ಮ ಮೇಲೆ ಆಗ್ತಾ ಇದೆ. ನಾವು ಎಲೆಕ್ಷನ್ಗೋಸ್ಕರ ಈ ವಿಚಾರಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಕಳೆದ ಬಾರಿಯ ಹಣಕಾಸು ಆಯೋಗದಿಂದ ಅನ್ಯಾಯ ಆಗಿದೆ. ಅಟ್ಲೀಸ್ಟ್ ಈಗಲಾದರೂ ನ್ಯಾಯ ಸಿಗುತ್ತೆ ಅಂತ ವೆಯ್ಟ್ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ. 8 ವರ್ಷದಿಂದ ವರ್ಷಕ್ಕೆ 14% ಗ್ರೋತ್ ರೇಟ್ ಅಲ್ಲಿ ಎಷ್ಟು ತೆರಿಗೆ ಕರ್ನಾಟಕಕ್ಕೆ ಬರಬೇಕಾಗ್ತಿತ್ತು ಅನ್ನೋ ಫಿಗರ್ಸ್ ಇಲ್ಲಿದೆ. ಆಯ್ತಾ? ಆದ್ರೆ ಆಕ್ಚುಯಲ್ ಆಗಿ ಬಂದಿದ್ದೆಷ್ಟು ಅನ್ನೋದು ಇಲ್ಲಿದೆ. ಉದಾಹರಣೆಗೆ 2019-20 ನಮ್ಗೆ ಬರಬೇಕಾಗಿದ್ದು 61,044 ಕೋಟಿ, ಆಕ್ಚುಯಲ್ ಆಗಿ ಬಂದಿದ್ದು 42,147 ಕೋಟಿ, ಕೋತ ಆಗಿದ್ದು ನಮ್ಗೆ 18,897 ಕೋಟಿ ಕೋತ ಆಗಿತ್ತು. ಇದು ಶಾರ್ಟ್ ಫಾಲ್ ಅಂತಾರೆ ಜಿ ಎಸ್ ಟಿ ಅಲ್ಲಿ ಪ್ರೊಟೆಕ್ಟೆಡ್ ರೆವಿನ್ಯೂಗೆ.